ನೋಡಿ ಚೆನ್ನಾಗಿದೆಲ್ವ? ಪಳಪಳ ಅಂತ ಚಿನ್ನದ ಥರ ಹೊಳಿತಾ ಇದೆ, ಚಿನ್ನದ ತಟ್ಟೆ ಥರ. ಇಷ್ಟ ಐಟಮ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ, ಸೊ ನಾನು ಟೈಮು 11:30 ಏನೋ ಆಗಿದೆ, ರಾಘವೇಂದ್ರ ಮಠಕ್ಕೆ ಬಂದಿದ್ದೀನಿ. ಅಂದರೆ ಇದು ಕುವೆಂಪು ನಗರ ನವಿಲು ರಸ್ತೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇವತ್ತು ಇಲ್ಲಿ ನಮ್ಮ ಕೋಸಿಸ್ಟರ್ ಅವ್ರು ತಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾ ಇದ್ರು, ಹಾಗಾಗಿ ಬಂದಿದ್ದೀನಿ. ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ಒಂದು ರೀತಿ ವಿಶಾಲವಾಗಿದೆ. ಹಾಗೆಯೇ ಇಲ್ಲಿ ಯಾವ್ಯಾವ ದೇವರಿದೆ ಅಂತ ಕೂಡ ಹೇಳ್ತೀನಿ. ಇದು ನೋಡಿ, ಈ ಪಿಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಕ್ಲಿಯರ್ ಆಗಿದ್ದು, ಒಂದು ಮದುವೆ ಪಿಕ್ಚರ್ ಅಂತ ಅಷ್ಟೇ ಅರ್ಥ ಆಗಿದ್ದು. ಸೊ ಆಲ್ರೆಡಿ ನಾವೇ ಲೇಟು ಬಂದಿದ್ದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ರೆಡಿ ಬಂದಿದ್ದರು. ಸೊ ಮನೆಯಲ್ಲೂ ಮಾಡಿಸ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆನ ದೇವಸ್ಥಾನದಲ್ಲೂ ಮಾಡಿಸ್ಬೋದು. ಇವರು ಏನೋ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಂತ ಹೇಳ್ಬಿಟ್ಟು ಅಂತ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ರು. ಅರ್ಧ ಪೂಜೆ ಆಗಿತ್ತು, ಸೊ ಇನ್ನು ಕತೆ ಸ್ಟಾರ್ಟ್ ಆಗ್ತಾಯಿತ್ತು. ಕತೆ ಎಲ್ಲ ಕೂತ್ಕೊಂಡು ನೀಟಾಗಿ ಎಲ್ಲ ಕೇಳಿ, ಯಾಕಂದರೆ ಪೂಜೆಗೆ ಬಂದಮೇಲೆ ಕಂಪ್ಲೀಟಾಗಿ ಕೇಳಬೇಕು ಅಂತಾರಲ್ಲ. ಪೂಜೆ ಎಲ್ಲ ಮುಗೀತು, ಪ್ರಸಾದ ಕೂಡ ತಗೊಂಡ್ವಿ, ಇನ್ನು ಊಟದ ವ್ಯವಸ್ಥೆ ಇದೆ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವರಿದೆ ನೋಡಿ, ಚೆನ್ನಾಗಿದೆ ದೇವಸ್ಥಾನ. ಒಂದು ಸುತ್ತ ಒಂದು ಕ್ಲಿಪ್ಪಿಂಗ್ ಹಾಗೆ ತೋರಿಸ್ತಾ ಇದ್ದೀನಿ. 100 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಹೇಳಿದ್ರಂತೆ, ಹಾಗಾಗಿ ಪುರೋಹಿತರು ಮಾಡಿಸಿದರು. ಅಂದರೆ ಇಷ್ಟು ಪೇ ಅಂತ ಮಾಡಿಬಿಟ್ರೆ ಅವರ ಹೆಸರಲ್ಲಿ ಮಾಡಿಸ್ತಾರಲ್ವಾ, ಹಾಗೇ. ಇದು ನವಗ್ರಹದ್ದು. ಸಾಮಾನ್ಯವಾಗಿ ಹೇಳ್ತಾರೆ ನವಗ್ರಹನ ಫಸ್ಟು ಸುತ್ತಬೇಕು, ಎಲ್ಲ ದೇವ್ರನ್ನು ಮಾಡಿ ನವಗ್ರಹನ ಸುತ್ತಬಾರ್ದು ಅಂತ. ಇದ್ರ ಬಗ್ಗೆ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ, ಯಾರಾದರೂ ಗೊತ್ತಿರೆ ಕಮೆಂಟ್ ಮಾಡಿ. ಸೊ ಇನ್ನು ನೆಕ್ಸ್ಟು ಇದು ರಾಘವೇಂದ್ರ ಸ್ವಾಮಿದು. ಇಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರು. ನಾನು ಕೇಳಿಬಿಟ್ಟೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗೆದಿದ್ದು, ಫೋಟೋ ತೆಗಿಬೋದಾ ಅಂತ ಹೇಳ್ಬಿಟ್ಟು ಅಂತ, ಅವರು ತಗೊಳಮ್ಮ ಅಂತ ಹೇಳಿದ್ರು. ಸೊ ಇನ್ನು ತುಂಬ ಜನ ಅಂತ ಏನೂ ಇರಲಿಲ್ಲ, ಅಂದರೆ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ. ಇನ್ನು ನೆಕ್ಸ್ಟು ಇದು ಮೊಸರನ್ನ, ಬಿಸಿಬೇಳೆಬಾತು, ವಡೆ, ಹಾಗೆ ಬಾದುಷಾ, ಉಪ್ಪಿನಕಾಯಿ, ಇಷ್ಟು ಊಟದ ವ್ಯವಸ್ಥೆ ಇದು. ನಾವು ಎಲ್ಲ ಹಾಕಿಸ್ಕೊಂಡ್ವಿ. ಸೊ ಊಟ ಅಂತೂ ಫುಲ್ಲು ಎಲ್ಲ ಖಾಲಿನೇ ಆಯಿತು, ಬರೋರೆಲ್ಲ ಪ್ರಸಾದ ಅಂತ ಹೇಳ್ಬಿಟ್ಟು ಅಂತ ತಗೋತಾಯಿದ್ರು. ನೆಕ್ಸ್ಟು ಮನೆಗೆ ಬಂದೆ. ಸೊ ಆನ್ಲೈನಿಂದ ಒಂದು ಪಾರ್ಸೆಲ್ ಬಂದಿತ್ತು, ಈರುಳ್ಳಿ ಬುಟ್ಟಿ, 200 ರುಪೀಸ್ ಅಷ್ಟೇ ಇದು. ನಾವು ಶಾಪ್ ಮಾಡ್ತಾ ನಾನು ಹೇಳಿದ ಹಾಗೆ ಆನ್ಲೈನಲ್ಲಿ ಲೈವ್ ಶಾಪ್ ತೊಗೊಳ್ಳಿ, ಸ್ವಲ್ಪ ನಿಮ್ಗೇನಾದ್ರು ಬೇಕು ಅಂದರೆ, ಅದು ಎಲ್ಲ ಟೈಮಲ್ಲೂ ಸಿಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಇದೇನೋ ಲೈವ್ ಶಾಪ್ ಅಲ್ಲ. ಸೊ 3 ಸ್ಟೆಪ್ದು ಏನಂತ ಹೇಳಿದ್ರೆ, ಸ್ಟೀಲ್ದೇ ತೊಗೋಬೋದಾಗಿತ್ತು, ಸ್ಟೀಲ್ದಷ್ಟು ಚೆನ್ನಾಗಿರುತ್ತೋ ಇಲ್ಲೋ ಅಂತ ಟೆಂಪ್ರರಿಗಿರಲಿ ಅಂತ ಹೇಳ್ಬಿಟ್ಟು 3 ಸ್ಟೆಪ್ದು ತೊಗೊಂಡಿದ್ದೀನಿ. ಹಾಗೆ ಬರಬೇಕಾದ್ರೆ ಅಲ್ಲೇ ಕುವೆಂಪು ನಗರದ ಅಂಗಡಿನಲ್ಲಿ ತೊಗೊಬಂದೆ. ಒಂದು ವಾಟ್ರ್ ಬಾಟ್ಲು, ಇಷ್ಟು ಇದು ತಿಂಡಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಅಂತ ಅವರಪ್ಪ ತೊಗೊಂಡಿರೋದು. ಸೊ ಇದು ನಾನೇನು ತೊಗೊಂಡಿಲ್ಲ, ನಾನು ಈ ಕಡೆ ಬಳೆ ಸ್ಟೋರಲ್ಲಿ ತೊಗೋತಾ ಇದ್ದೆ, ಅವ್ರು ಅದು ಫ್ಯಾನ್ಸಿ ಸ್ಟೋರಲ್ಲಿ ಅವ್ರು ಅದು ತೊಗೊಂಡ್ರು. ಇನ್ನು ಬ್ರಷ್ ಎಲ್ಲ ಹಾಕೋದಕ್ಕೆ ಇದೊಂದು ತೊಗೊಂಡಿದ್ದೀನಿ, ಒಂದೆರಡು ಸೋಫ್ ಬಾಕ್ಸು, ಹಾಗೆ ಒಂದು ಸ್ಟಿಕ್ಕರು, ಮತ್ತು ಇದೊಂದು ಬಕೆಟ್ ತೊಗೊಂಡಿದ್ದೀನಿ. ಈ ಬಕೆಟು ಅಷ್ಟೇ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಫಸ್ಟ್ ಇರುವಂಥದ್ದು ಪಿಂಕ್ ಕಲರ್ನಲ್ಲಿದೆ, ಅದು ಅಷ್ಟೇ, ಏನೂ ಒಡೆದೋಗಿರಲಿಲ್ಲ, ಬಟ್ ಹಳೇದಾಗಿದೆ ಅಂತ ಹೇಳ್ಬಿಟ್ಟು ಅಂತ ನಾನೇ ಬ್ಲೂ ಕಲರ್ ಬಕೆಟ್ ಇಡಬೇಕು ಬಾತ್ರೂಮ್ಗೆ ಅಂತ ಹೇಳ್ತಾರಲ್ಲ ಬಚ್ಚಲ ಮನೆಗೆ ಅಂತ ಹೇಳ್ಬಿಟ್ಟು ಅಂತ ಬ್ಲೂ ಕಲರೇ ಬೇಕು ಅಂತ ತೊಗೊಬಂದಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ನೋಡಿ, ಈ ಥರ ಜೋಡಿಸಿದ್ದೀನಿ ಫಸ್ಟು, ಯಾಕಂದರೆ ಒಂದೊಂದ್ಸಲ ಸೆಟ್ ಆಗಲಿಲ್ಲ ಅಂತಂದರೆ ರಿಟರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಜೋಡಿಸ್ಬಿಟ್ಟು ಅದನ್ನು ತೊಳೆದಿದ್ದೀನಿ ಬುಟ್ಟಿನ. ಇನ್ನು ಎಣ್ಣೆ ಎಲ್ಲ ಫಿಲ್ ಮಾಡ್ಕೋಬೇಕಾಗಿತ್ತು. ಬೆಳಿಗ್ಗೆನೇ ಬಿಸಿನೀರು ಹಾಕಿ ಚೆನ್ನಾಗಿ ಸೋಪ್ ಎಲ್ಲ ಹಾಕಿ ಚೆನ್ನಾಗಿ ಬಾಟ್ಲೆಲ್ಲ ತೊಳೆದ್ಬಿಟ್ಟು ಸೋರಾಕ್ಬಿಟ್ಟು ಹೋಗಿದ್ದೆ, ಚೆನ್ನಾಗಿ ಒಳಗಡೆ ಎಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಅಂತ. ಇದು ಮಾಮೂಲಿ ಕಾಣದಲ್ಲಿ ತರಿಸಿರುವಂಥ ಎಣ್ಣೆ, ಕಡಲೆಕಾಯಿ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಸನ್ಪ್ಯೂರ್ ಎಣ್ಣೆ ಎಲ್ಲನೂ ಒಂದೊಂದು ಬಾಟ್ಲಿಗೆ ಫಿಲ್ ಮಾಡ್ಕೊತ ಇದ್ದೀನಿ, ಹಾಕ್ಲಿಕ್ಕೆ ಸರಿ ಹೋಗುತ್ತೆ ಅಡುಗೆಗೆ ಅಂತ ಹೇಳ್ಬಿಟ್ಟು ಅಂತ. ಆದರೂ ಕೂಡ ಮುಚ್ಚಳದಲ್ಲಿ ಏನಾದರೂ ನೀರು ಇರ್ಬೋದು ಅಂತ ಫುಲ್ಲು ಡ್ರೈ ಮಾಡಿಕೊಂಡು ನೀಟಾಗಿ ಒರೆಸ್ಬಿಟ್ಟು ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಆದಷ್ಟು
ಗ್ರೌಂಡ್ ನಟ್ ಆಯಿಲು, ಕಡಲೆಕಾಯಿ ಬೀಜದ ಎಣ್ಣೆನ ಅಡುಗೆಗೆ ಯೂಸ್ ಮಾಡಿ ಹಾರ್ಟಿಗೆ ಸಂಬಂಧಪಟ್ಟಂಥ ರೋಗಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೃದಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ನೈಟು ಬೆಳಗ್ಗೆ ಮಾಡಿದ್ದೆ ಇತ್ತು, ಅಡುಗೆನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಕಡಲೆಕಾಯಿ ಆದರೂ ಬೇಯಿಸೋಣ ಅಂತ ಅಂದ್ಕೊಂಡೆ. ಕಡಲೆಕಾಯಿನಲ್ಲಿ ಸಿಕ್ಕಾಬಿಟ್ಟೆ ಮಣ್ಣಿರುತ್ತೆ, ಸ್ವಲ್ಪ ಹೊತ್ತು ನೆನೆಸ್ಬಿಟ್ರೆ ಬೆಸ್ಟು. ಇಲ್ಲಿ ನೋಡಿ ನಾನು ಎಷ್ಟು ಸುಮಾರು ಒಂದು ಕಾಲು ಗಂಟೆ ಅಷ್ಟು ಹೊತ್ತಾಯಿತು ನೆನೆ ಹಾಕಿ. ನಾನು ಕುಕ್ಕರಲ್ಲಿ ಬೇಯಿಸಿದೆ ಈ ರೀತಿ. ಫಸ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಒಂದು 2-3 ಸಲ ಅಂತೂ ವಾಶ್ ಮಾಡಬೇಕು. ಸಡನ್ನಾಗಿ ಹಾಕಬೇಡಿ ಕಡಲೆಕಾಯಿನ, ಮಣ್ಣೆಲ್ಲ ಹಾಗೆ ಕುತ್ಕೋಬಿಡುತ್ತೆ. ಪಾತ್ರೆನಲ್ಲಿ ಬೇಯಿಸೋದಕ್ಕಿಂತ ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಬೇಗ ಆಗುತ್ತೆ. ಈ ಕಡಲೆಕಾಯಿ ಸ್ವಲ್ಪ ದಪ್ಪ ಇದೆ, ನಾನು ಚೆನ್ನಾಗಿ 3 ಸಲ ತೊಳ್ಕೊಂಡಿದ್ದೀನಿ ಕಡಲೆಕಾಯಿನ. ಇವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಫಸ್ಟು ಸಣ್ಣದ ಕಡಲೆಕಾಯಿ ಆದರೆ ಒಂದೇ ವಿಸಲ್ಗೆ ಬೇಯಿಕೊಳ್ಳುತ್ತೆ, 1 ಅಥವಾ 2. ಇದಂತೂ 1-4 ವಿಸಲೇ ತೊಗೋದು. ಫಸ್ಟು 2 ವಿಸಲ್ ಕೂಗಿಸ್ದೆ, ಆಮೇಲೆ ಬಂದು ವಿಸಲ್ ತೆಗೆದ್ಬಿಟ್ಟು ಒಂದು ತಿಂದು ನೋಡಿದೆ, ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಅದನ್ನು ಲೆಟ್ ಕ್ಲೋಸ್ ಮಾಡಿಬಿಟ್ಟು ಇನ್ನೆರಡು ವಿಸಲ್ ಕೂಗಿಸ್ದೆ. ಪಾತ್ರೆನಲ್ಲಾದರೆ ತುಂಬ ಟೈಮ್ ತೊಗೊಳುತ್ತೆ. ಈ ರೀತಿ ಸ್ವಲ್ಪ ಗಟ್ಟಿ ಪದಾರ್ಥ ಎಲ್ಲ ಬೇಯಿಸ್ಲಿಕ್ಕೆ ಕುಕ್ಕರ್ನ ಯೂಸ್ ಮಾಡ್ಕೋಬೋದು. ನಾನು ಅಷ್ಟೇ ಈ ರೀತಿಯೇ ನಾನು ಕುಕ್ಕರ್ ಯೂಸ್ ಮಾಡೋದು. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಕಡಲೆಕಾಯಿ ರುಚಿಯಾಗಿರುತ್ತೆ, ಅಂದರೆ ಬೇಕಿದ್ರೆ ಹುರ್ಕೋಬೋದು. ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದೆ, ಊಟ ಕೂಡ ಎಲ್ಲ ಆಯಿತು. ಸೊ ಸ್ವಲ್ಪನೇ ತಿಂದರು. ಸೊ ಇದು ಎಣ್ಣೆ ಎಲ್ಲ ಫಿಲ್ ಮಾಡಿ ಇಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಅಂತ. ಇನ್ನು ಕಡಲೆಕಾಯಿ ಇದೇನೋ ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಅಪ್ಪ ಮಗ ಕ್ರಿಕೆಟ್ ನೋಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಕ್ರಿಕೆಟ್ ಶುರುವಾಗಿದ್ರೆ ಕ್ರಿಕೆಟು ಬಿಟ್ಟರೆ ನ್ಯೂಸ್ ಅವೆರಡೇ ಜಾಸ್ತಿ ನೋಡೋವಂಥದ್ದು. ಸೊ ಅವ್ರು ಹಾಕ್ಬಿಟ್ಟು ಕಡಲೆಕಾಯಿ ತೊಗೊಂಡೋಗಿ ಕೊಡ್ತೀನಿ, ತಿಂತಾರೆ. ಹಾಗೆ ಪರಂಗಿ ಹಣ್ಣಿತ್ತು, ಅದನ್ನು ಕಟ್ ಮಾಡಿದ್ದೀನಿ. ಈ ರೀತಿ ದಪ್ಪ ದಪ್ಪ ಪೀಸ್ ಮಾಡಿದ್ದೀನಿ, ಯಾಕಂದರೆ ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಒಂದು ಪೀಸ್ ತಿಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಅದಕ್ಕೇ ದಪ್ಪದಾಗಿ ಪೀಸಸ್ ಕಟ್ ಮಾಡಿದ್ದೀನಿ, ಯಾಕಂದರೆ ಊಟ ಸ್ವಲ್ಪನೇ ಮಾಡಿದ್ದು. ಹಾಗಾಗಿ ಇದನ್ನೆಲ್ಲ ಕೊಡ್ತಾಯಿದ್ದೀನಿ ಅಷ್ಟೇ. ಇನ್ನು ಇದು ಶುಕ್ರವಾರ, ನೆಕ್ಸ್ಟ್ ಡೇ. ಸೊ ಯೋಗ ಕ್ಲಾಸ್ ಇದೆ, ಅಂದರೆ ಯೋಗ ಡೇ ಇರೋದ್ರಿಂದ ಇವತ್ತು ಆಶ್ರಮ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಸಚು ಬೆಳಗ್ಗೆನೇ ಹೋದ. ಅವನಿಗೂ ತಿಂಡಿ ಮಾಡಿಕೊಟ್ಟೆ, ನಾನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ಇದೆಲ್ಲ ಹಳೆಯ ಸಾಮಾನು ನೋಡಿ, ಹಿಂದ್ಗಡೆ ಎಲ್ಲ ಇದು ಕಾಮಾಕ್ಷಿ ದೀಪ ಕ್ಲಿಯರಾಗೇ ಇಲ್ಲ, ಮತ್ತು ಇದು ಏರುಪೇರ್ ಇದೆ, ಇದು ಆಕೃತಿ ಅಂತ ಹೇಳ್ತಾರಲ್ಲ ಗೆರೆಗಳು, ಇದನ್ನು ಕೌಂಟ್ ಮಾಡಿದಾಗ ಏರುಪೇರ್ ಆಗಿದೆ ನೋಡಿ. ತಟ್ಟೆ ಎಲ್ಲ ಎಷ್ಟು ಗಲೀಜದಂಗೆ ಆಗೋಗಿದೆ ಅಂತ. ಮತ್ತು ಇದು ತಗ್ಗೋಗಿದೆ, ಸೈಡಲ್ಲೆಲ್ಲ ತಗ್ಗೋಗಿದೆ. ತಗ್ಗೋಗಿರೋದೆಲ್ಲ ದೇವ್ರ ಮನೇಲಿ ಇಡಬಾರ್ದು, ಭಿನ್ನ ಆದಂಗೆ ಅಂತ ಹೇಳ್ತಾರೆ. ಸೊ ಎಲ್ಲ ಕ್ಲಿಯರ್ ಆಗಿರೋ ಈ ದೀಪ ತುಂಬ ಅಗ್ಲ ಇದೆ, ಮತ್ತು ಯಾಕೋ ಇಷ್ಟನೂ ಆಗ್ತಿಲ್ಲ. ಅದಕ್ಕೆ ಇದೆಲ್ಲನೂ ತೂಗಾಕ್ಬಿಟ್ಟು ಬೇರೆದು ಹೊಸ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಹಳೆಯ ಚೊಂಬು. ಸೊ ತಾಮ್ರ ಒಂದು ರೇಟ್ ಇರುತ್ತಂತೆ, ಹಿತ್ತಾಳೆ ಒಂದು ರೇಟ್ ಇರುತ್ತಂತೆ. ಈ ದೀಪನೂ ಅಷ್ಟೇ, ಸೈಡಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ಹೋಲದಂಗೆ ಆಗೋಗಿದೆ, ಮತ್ತು ತಗ್ಗೋದಂಗೆ ಆಗೋಗಿದೆ. ಕ್ಲಿಯರಾಗಿ ಕರೆಕ್ಟಾಗಿ ನಿಂತ್ಕೊಳ್ಳಲ್ಲ, ಒಂದೊಂದ್ಸಲ ಬಿದೋದಂಗೆ ಆಗುತ್ತೆ. ಈ ದೀಪ ತುಂಬ ಹಳೆಯದು, ಇದು ಸುಮಾರು ಒಂದು 20 ವರ್ಷಗಳ ಹಳೆಯ ದೀಪ ಇದು. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನೋಡಿ, ಇಲ್ಲೆಲ್ಲ ತಗ್ಗೋಗಿದೆ, ಹೋಲ್ಸ್ ಆದಂಗೆ ಆಗೋಗಿದೆ. ಚೆನ್ನಾಗಿದ್ದರೆ ಇಟ್ಕೋತಿದ್ದೆ, ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಬೇರೆದು ಹೊಸ ತೊಗೊಬರೋಣ ಅಂತ, ಸಿಕ್ಕರೆ ಇದೇ ಥರ ದೀಪ ತೊಗೊಬರೋಣ ಬೇರೆ ಸ್ಟೆಪ್ಸ್ ವೈಸು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೇನೋ ಅಂಥದ್ದೇನೋ ಆ ರೀತಿ ಸಿಗಲಿಲ್ಲ. ಸೊ ಇವಾಗ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಅಲ್ಲಿಂದ ಇಲ್ಲಿ ಗಾಂಧಿ ಬಜಾರ್ ಅಂತ ಇದೆಯಲ್ಲ, ಇಲ್ಲಿಗೆ ಬಂದಿದ್ದೀನಿ. ನನಗೆ ಏನೇನು ತೊಗೋಬೇಕು ಅಂತ ಮರ್ತೋಗುತ್ತೆ ಅಂತ ಒಂದು ಲೀಸ್ಟ್ ಮಾಡ್ಕೊಬಂದಿದೆ, ಯಾಕಂದರೆ ಮಿಸ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಒಂದೇ ಅಂಗಡಿನಲ್ಲಿ ಸಿಗಲಿಲ್ಲ. ಏನಾಯಿತು ಅಂತಂದರೆ, ತಾಮ್ರದ್ದು ಚಿಕ್ಕದ ಬಿಂದಿಗೆ ತೊಗೋಬೇಕು ಅಂತ ಇತ್ತು, ಆ ಬಿಂದಿಗೆನೇ ಸುಮಾರು ಟೈಮ್ ತೊಗೋತು. ಒಂದು ಕಡೆ ಎಲ್ಲ ಫುಲ್ಲು ತಗ್ಗೋಗಿರೋ ಥರನೇ ಸಿಗ್ತಾ ಇತ್ತು ಒಂದೆರಡು ಅಂಗಡಿನಲ್ಲಿ. ಹಾಗಂತ ಹೇಳಿದ್ರೆ ಅವರು ಕೇಳಲಿಕ್ಕೆ ರೆಡಿ ಇರಲಿಲ್ಲ. ಇಲ್ಲ, ಈ ರೀತಿಯೇ ಇರುತ್ತೆ, ನೀವು ಮಾತ್ರ ಈ ಥರ ಕೇಳ್ತಿದ್ದೀರಾ ಅಂತ ಹೇಳ್ತಾರೋ. ಸೊ ತೊಗೋಗಿರೋದನ್ನು ನಾನೇ ತೊಗೊಂಡೋಗ್ಲಿ, ದುಡ್ಡು ಕೊಟ್ಟು ನನಗೆ ಬೇಡ ಅಂತ ಹೇಳ್ಬಿಟ್ಟು ಅಂತ ಎರಡು ಅಂಗಡಿನಲ್ಲಿ ತೊಗೊಂಡೆ. ಸೊ ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಅಂತೂ ಸುಮಾರು ಹಿತ್ತಾಳೆಗೆಲ್ಲ ಇಷ್ಟೊಂದು ರೇಟ್ ಆಗಿಬಿಟ್ಟಿದ್ಯಪ್ಪ ಅಂತ ಅನ್ನಿಸ್ತಾ ಇತ್ತು. ಬೆಳ್ಳಿನೇ ತೊಗೋಬೋದಿತ್ತು, ಬಟ್ ಸದ್ಯಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ, ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಹಿತ್ತಾಳೆ ಸಾಮಾನೆಲ್ಲ ತೊಗೊಂಡು, ಹಾಗೆ ಒಂದು ದೇವ್ರ ಫೋಟೋ ತೊಗೋಬೇಕಿತ್ತು. ದೇವ್ರ ಫೋಟೋ ಎಲ್ಲ ತೊಗೊಂಡು ನಾನು 11 ಗಂಟೆ ಬಂದಿದ್ದೆ. ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಾಗ 11:30 ಆಗಿತ್ತು. ಇನ್ನು ನೆಕ್ಸ್ಟು 2:30 ಬಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಿತ್ತು, ಯಾಕಂದರೆ ಬಸ್ ಸ್ಟ್ಯಾಂಡಿಗೆ ಬಂದಾಗಲೇ ಕೇಳಿದ್ದೆ ಟಿ ಸಿ ಅವ್ರನ್ನ ಎಷ್ಟು ಗಂಟೆಗೆ ರಿಟರ್ನ್ ಬಸ್ ಇದೆ ಅಂತ ಹೇಳ್ಬಿಟ್ಟು ಅಂತ. ಸೊ ಆ ಬಸ್ ಮಿಸ್ ಆದರೆ ಇನ್ನು 5 ಗಂಟೆವರೆಗೆ ಕಾಯಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ತೊಗೊಂಡು ಈ ಬಸ್ಗೆ ಬಂದೆ. ಇನ್ನು ಮನೆಗೆ ಬಂದು ಊಟ ಮಾಡಿಕೊಂಡು ಆಮೇಲಿಂದ ಸಿಗ್ತೀನಿ. ಇವರು ನಮ್ಮೂರವರೇ. ಹಾಯ್ ಫ್ರೆಂಡ್ಸ್,
ಇವಾಗ ಟೈಮ್ 5:30 ಆಗಿದೆ, ದೀಪ ಹಚ್ಚಬೇಕು. ನಾನು ಏನೇನು ತೊಗೊಂಡು ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ, ಆಮೇಲಿಂದ ವಿಡಿಯೋ ಎಂಡ್ ಆಗುತ್ತೆ. ದೀಪ ಹಚ್ಚೋಕೆ ಹೋಗೋದಕ್ಕೆ ಸರಿಯಾಗುತ್ತೆ. ಫಸ್ಟು ಫೋಟೋ, ಯಾಕೋ ನನಗೆ ಫೋಟೋನೇ ಸೂಟ್ ಆಗ್ತಿರ್ಲಿಲ್ಲ ದೇವ್ರ ಮನೆಗೆ. ಈ ಫೋಟೋ ತಗೋಬೋದು, ಲಕ್ಷ್ಮಿ, ಸರಸ್ವತಿ, ಗಣೇಶ, ಹಾಗೆ ರಾಘವೇಂದ್ರ ಸ್ವಾಮಿ, ಮತ್ತೆ ತಿರುಪತಿ ತಿಮ್ಮಪ್ಪ, ಹಾಗೇನೆ ಇಲ್ಲಿ ಶ್ರೀರಾಮ ಇರುವಂಥ. ಬೇರೆ ಎಲ್ಲ ಅಂದರೆ 5 ಫೋಟೋಗೆ ಇಷ್ಟು ಸೈಜ್ ಬರುತ್ತೆ, ಇನ್ನು ಜಾಸ್ತಿ ತೊಗೋತೀವಿ ಅಂದರೆ ಚಿಕ್ಕದು ಬರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮನೆ ಕಟ್ಟೋ ತನಕ ಇರಲಿ, ಆಮೇಲಿಂದ ಬೆಳ್ಳಿ ಫೋಟೋಸ್ ತೊಗೋಬೇಕು ಅಂತ ಆಸೆ ಇದೆ ನನಗೆ, ಆಮೇಲೆ ತೊಗೊಳೋಣ ಅಂದ್ಬಿಟ್ಟು ಸದ್ಯಕ್ಕೆ ಈ ಫೋಟೋ ತೊಗೊಬಂದೆ. ಅದು ತುಂಬ ಚಿಕ್ಕದು ಅನ್ನಿಸ್ತಾ ಇತ್ತು ಫೋಟೋ, ತರಿಸ್ಕೊಂಡಿರೋದನ್ನ ವಾಪಸ್ ಕೊಡಬೇಕಲ್ಲ ಅಂತ ಅಷ್ಟೇ, ಅದು ವಾಪಸ್ ಕೊಡಲಿಲ್ಲ. ಸೊ ಫೋಟೋ ಚೆನ್ನಾಗಿದೆ ಅಲ್ವಾ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಏನು ತೊಗೊಬಂದೆ ಇದ್ದಾಳೆ ಪಾತ್ರೆಗಳು ಅಂತ ಕೂಡ ತೋರಿಸ್ತೀನಿ. ಮೊದಲಿಗೆ ಇದು ಚಿಕ್ಕ ಬಿಂದಿಗೆ, ದೇವ್ರ ಮನೆಯಲ್ಲಿ ಕಳಸೋ ಚೊಂಬ್ ಕೂಡ ಇಡ್ಬೋದು, ಕಳಸೋ ಚೊಂಬ್ ಇಡೋದಕ್ಕಿಂತ ಬಿಂದಿಗೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪುಟಾಣಿ ಬಿಂದಿಗೆ ತೊಗೊಬಂದಿದ್ದೀನಿ. ಇದಕ್ಕೆ 500 ರೂಪಾಯಿ ಏನೋ ಆಯಿತು, ಇವಾಗ ತುಂಬ ರೇಟ್ ಕೂಡ ಆಗಿಬಿಟ್ಟಿದೆ. ಎಲ್ಲ ಒಂದು ರೇಟ್ ಆಯಿತು ಅಂದರೆ ಎಲ್ಲನೂ ರೇಟ್ ಮಾಡಿಬಿಡ್ತಾರೆ. ಹಾಗೇನೆ ಇದೊಂದು ಸೆಟ್ ಚೆನ್ನಾಗಿದೆ, ತಟ್ಟ ಈ ರೀತಿ ಇದೆ ನೋಡಿ. ಇದಕ್ಕೆ ಇಲ್ಲಿ ಪೀಠ ಕೂಡ ಇದೆ. ಈ ರೀತಿ ಡಿಸೈನ್ಸ್ ತುಂಬ ಹುಡುಕಿ ಹುಡುಕಿ ಎಲ್ಲೂ ತಗ್ಗೋಗಿರಬಾರ್ದು, ಸ್ಕ್ರ್ಯಾಚಸ್ ಆಗಿರಬಾರ್ದು ಅಂತ ಸುಮಾರು 3-4 ಕಂಡಿ ಸುತ್ತಿ ತೊಗೊಬಂದಿದ್ದೀನಿ. ಯಾಕಂದರೆ ಅವ್ರು ಹೇಳ್ತಾರೋ ಎಲ್ಲ ಲಾಟ್ ಕಟ್ಲೆ ತರ್ತೀವಲ್ವ, ಏನು ಮಾಡೋಕ್ಕಾಗಲ್ಲ ತಗೋಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಆದರೆ ಅಡುಗೆಗಾದರೆ ಓಕೆ, ಆದರೆ ಬೇಡ ನನಗೆ ತಗೋಗಿರೋ ಪಾತ್ರೆಗಳು ದೇವ್ರ ಮನೆಗೆ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇದು ಹಣ್ಣು ಕಾಯಿ ಎಲ್ಲ ಇಡೋದಕ್ಕೆ ಅಥವಾ ಅರಿಶಿನ ಕುಂಕುಮ ಕೊಡೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಬಂದೆ. ಹಾಗೇನೆ ಇದೊಂದು ಲೋಟ ನೀರು ಕುಡಿಲಿಕ್ಕಲ್ಲ, ದೇವರಿಗೆ ನೀರೆಲ್ಲ ಇಡಬೇಕಾದ್ರೆ ಎಷ್ಟು ದಿನ ಸ್ಟೀಲ್ದೆ ಯೂಸ್ ಮಾಡ್ತದೆ ಕೆಲವೊಂದ್ಸಲ, ಅದಕ್ಕೋಸ್ಕರ ತೊಗೊಬಂದೆ. ಇದು ಲೋಟಕ್ಕೇ 250 ಅಂತ ಅನ್ಕೊತೀನಿ. ಈ ತಟ್ಟೆ ಮಾತ್ರ 900 ರೂಪಾಯಿ ಇದು ತಟ್ಟೆ. ಹಾಗೇನೇ ಇದು ಒಂದು ಜೊತೆ ಅರಿಶಿನ ಕುಂಕುಮದ ಬೇಕು. ಈ ರೀತಿ ಇದೆ, ಚೆನ್ನಾಗಿದೆ, ಪುಟ್ಟದಾಗಿದೆ. ಅದು ದೇವ್ರ ಮನೆಗೆ ಅಂತ ತೊಗೊಂಡಿದ್ದು. ಬೆಳ್ಳಿದು ಇತ್ತು, ಬೆಳ್ಳಿದು ಸ್ವಲ್ಪ ಸೈಡಲ್ಲೆಲ್ಲ ತಗೋದಂಗೆ ಆಗಿಬಿಟ್ಟಿದೆ, ಅದಕ್ಕೇನೆ ತೆಗೆದು ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಬೆಳ್ಳಿದೆ ತೊಗೋಬೋದಿತ್ತು, ಆದರೆ ಏನಾದರೆ ಇವಾಗ ಜಾಸ್ತಿ ದುಡ್ಡಿರಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ. ಸೊ ಇದನ್ನು ತೊಗೊಂಡೆ. ಹಾಗೇನೆ ಇದು ಒಂದು ಜೊತೆ ದೀಪ ಪುಟಾಣಿದು ಮಾಮೂಲಿದು. ಇದು ಎಕ್ಸ್ಟ್ರಾ ಒಂದು ಜೊತೆ ಇರಲಿ ಅಂತ ತೊಗೊಂಡಿದ್ದು ಅಷ್ಟೇ, ಸುಮ್ಮನೆ ಶೋಕೇಸಲ್ಲಿ ಮಡ್ಗೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಇದೆ ನಮ್ಮ ಹತ್ರ ದೀಪ, ಸೊ ಇದೊಂದು ಎಕ್ಸ್ಟ್ರಾ ತಗೊಂಡು. ಇನ್ನು ಬಟ್ಲು ತಗೊಂಡೆ, ಈ ರೀತಿ ಇದೆ ನೋಡಿ ಬಟ್ಲು, ಎರಡು ಬಟ್ಲು. ಇದು 250 ರೂಪಾಯಿನೋ ಏನೋ, ಇದು ದೀಪನೂ ಅಷ್ಟೇ 250, ಅರಿಶಿನ ಕುಂಕುಮದ ಬಟ್ಲೂ 270 ಏನೋ. ಇಷ್ಟು ಬಟ್ಲು ಏನಾದ್ರು ಪ್ರಸಾದ ಹಾಕಿ ಇಡ್ಬೋದು ಅಂತ ಹೇಳ್ಬಿಟ್ಟು ಇದು ಇತ್ತಾಳೆ, ಇದನ್ನು ತೊಗೊಬಂದಿದ್ದೀನಿ. ಹಾಗೇನೆ ಇದು ಒಂದೆರಡು ಪ್ಲೇಟ್ಸ್ ತೊಗೊಬಂದಿದ್ದೀನಿ. ಇದು 319 ಎರಡಕ್ಕೆ. ಸೊ ಒಂದು ನಾನು ಏನಕ್ಕಾದರೂ ಇಡೋದಕ್ಕಾಗುತ್ತೆ. ಪ್ಲೇಟ್ಸು ಚಿಕ್ಕ ಚಿಕ್ಕದಿಂದನೂ ಇದೆ ನನಗೆ ದೇವ್ರ ಮನೆಯಲ್ಲಿ. ಇದೊಂದು ಅಥವಾ ಎಣ್ಣೆ ಇಡ್ತೀನಲ್ಲ ಅದ್ರ ಕೆಳಗಡೆಗೆ ಹನ್ಕುತ್ತೆ ಅಂತ ಏನಾದರೂ ಇಡೋದಕ್ಕಾಗತ್ತೆ ಅಂತ. ಆದಷ್ಟು ಯಾವುದೇ ಥರ ಸ್ಟೀಲ್ನ ದೇವ್ರ ಮನೆಯಲ್ಲಿ ಯೂಸ್ ಮಾಡಬೇಡಿ. ಈ ಥರ ಪ್ಲೇಟ್ಸು ಚಿಕ್ಕದ್ರಿಂದನೂ ಸಿಗುತ್ತೆ, ದೊಡ್ಡದ್ರವರೆಗೂ ಯಾವುದಾದ್ರು ತೊಗೋಬೋದು.
ಇದೊಂದು ತಗೋಬಂದೆ. ಹಾಗೇ ಪಂಚಲೋಹದು ಆಂಜನೇಯ ಮತ್ತು ಕಾಮಧೇನು ತಗೊಬಂದೆ. ಕುಬೇರ ಕೇಳಿದೆ, ಕುಬೇರ ಅಂದು ಸಿಗಲೇ ಇಲ್ಲ, ಚೆನ್ನಾಗಿರೋದು ಸಿಗಲಿಲ್ಲ. ಹಾಗಾಗಿ ಮತ್ತು ಎಲ್ಲ ದೇವ್ರ ಮನೆಯಲ್ಲಿ ವಿಗ್ರಹಗಳೆಲ್ಲನೂ ಇಡ್ತೀನಿ ಅಂತಂದು ಅವರು ಸ್ವಲ್ಪ ಇದಾಕಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ನಾನು ಬಸ್ಸಿಗೆ ಹೋಗ್ತೀನಿ, ಏನೋ ಸ್ಕ್ರ್ಯಾಚ್ ಆಗ್ಬೋದು, ಸ್ವಲ್ಪ ಪ್ಯಾಕ್ ಎಲ್ಲ ನೀಟಾಗಿ ಮಾಡಿಕೊಡಿ ಅಂತ ಕೇಳಿದೆ, ಹಾಗಾಗಿ ಮಾಡಿಕೊಟ್ಟಿದ್ರು. ಯಾಕಂದರೆ ಇದು ಚಿಕ್ಕದು ಆಂಜನೇಯ ಇದು. ನೆಕ್ಸ್ಟು ಚೆನ್ನಾಗಿದ್ದು ಸಿಗಲಿ ನನ್ನ ಕೈಲಿ, ಆವಾಗ ಎಲ್ಲಂಗೆ ಆಸೆ ಇದೆ ದೇವ್ರ ಮನೆಗೆ ಎಲ್ಲ ಫುಲ್ಲು ಬೆಳ್ಳಿದೇ ಇಡಬೇಕು ಅಂತ ಅಂದ್ಬಿಟ್ಟು ಅಂತ, ಆದರೆ ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ, ಅಲ್ಲಿ ತನಕ ಇರಲಿ ಅಂದ್ಬಿಟ್ಟು ಇದನ್ನು ತಗೊಬೋದು. ಇದು ಕಾಮಧೇನು, ಇದು ಚೆನ್ನಾಗಿದೆ, ಇದು 450 ಏನೋ ತೊಗೊಂಡ್ರು. ಹಾಗೇನೆ ಇದೊಂದು ತಟ್ಟೆ, ಪ್ಲೈನ್ ತೊಗೊಬಂದಿದ್ದೀವಿ, ಪ್ಲೈನ್ ತಟ್ಟೆ ಚೆನ್ನಾಗಿದೆಲ್ವಾ, ಪಳಪಳ ಅಂತ ಚಿನ್ನದ ಥರ ಉಳಿತಾ ಇದೆ, ಚಿನ್ನದ ತಟ್ಟೆ ಥರ. ಇದು ಏನಕ್ಕೆ ಪ್ಲೈನ್ ತೊಗೊಬಂದಿದ್ದೀವಿ ಅಂದರೆ, ಲಾಸ್ಟ್ ಟೈಮ್ ಒಂದು ಡಿಸೈನ್ಸ್ ತಟ್ಟೆ ತೊಗೊಬಂದಿದೆ, ಅದು ಡಿಸೈನ್ಸ್ ತಟ್ಟೆ ಏನಾಗಿತ್ತು ಅಂದರೆ ಎಲ್ಲ ಕೊಡೆ ಎಲ್ಲ ಕೂತು 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 ಇದಾಗ್ಬಿಟ್ಟಿತ್ತು, ಎಲ್ಲ ಕಪ್ಪ ಕಪ್ಪಗೆ ಕರಿಯಾದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಇದು ಪ್ಲೈನ್ ತಾನೆ. ಇದು ಏನಕ್ಕೆ ತಂದಿದ್ದೀನಿ ಅಂದರೆ, ಇಲ್ಲಿ ಗಂಧದ ಕಡ್ಡಿ ಚುಚ್ಚೋದಕ್ಕೆ ಗಂಧದ ಕಡ್ಡಿದೆಲ್ಲ ಕಿಡಿ ಬೀಳುತ್ತಲ್ಲ, ಅದಕ್ಕೆ ಅಂತಲೇ ನಾನು ಈ ಪ್ಲೈನ್ ತಟ್ಟೆ ತೊಗೊಬಂದಿದ್ದೀನಿ. ಸೊ ಟೋಟಲಿ ನಾನಿವತ್ತು ತಂದಿರೋವಂಥದ್ದು ಇಷ್ಟ ಐಟಮ್ಸ್ ತಂದಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಟೋಟಲಿ ನನಗೆ ಎಲ್ಲ ಹಳೆಯದು ಸ್ವಲ್ಪ ಇತ್ತಲ್ಲ, ಅದೆಲ್ಲ ಸೇರಿಸಿ ನಾನು ಮೇಲೆ 300 ರೂಪಾಯಿ ಅಷ್ಟು ಕೊಟ್ಟೆ. ಎರಡು ಅಂಗಡಿನಲ್ಲಿ ತೊಗೊಂಡೆ, ಒಂದೇ ಅಂಗಡಿನಲ್ಲಿ ಸಿಗಲಿಲ್ಲ ನನಗೆ, 300 ರೂಪಾಯಿ ಅಷ್ಟು ಕೊಟ್ಟೆ. ಪರವಾಗಿಲ್ಲ, ಫೋಟೋಗೆ ಮಾತ್ರ 600 ರೂಪಾಯಿ ಆಯಿತು ಫೋಟೋ ಸೈಜಂದು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಸ್ ಯೂಸ್ವಲ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.